ಹಲೋ, ಹಾಯ್ ಎಲ್ರಿಗೂ ನಮಸ್ಕಾರ. ಗುರು ಎಲ್ಲ ಹೇಗಿದ್ದೀರಾ? ಎಲ್ಲ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಆಲೆ ಅದಾದ್ರೆ ಒಂದು ವರ್ಷ ಆಗೋಯ್ತು. ಒಂದು ವರ್ಷ ಆಗೋಯ್ತು ವ್ಲಾಗ್ ಎಲ್ಲ ಹಾಕಿ, ಯೂಟ್ಯೂಬಲ್ಲಿ ವಿಡಿಯೋಸ್ ಹಾಕಿ. ಸೊ ಅದಕ್ಕೆ ಇವತ್ತೊಂದು ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಅದಾದ್ರೆ ಒಂದು ವರ್ಷನೇ ಆಗ್ಬಿಟ್ಟೈತೆ. ಇವತ್ತೊಂದು ಹಾಕೋಣ ಅಂತ ಅಂದ್ಕೊಂಬಿಟ್ಟಿದ್ದೀನಿ. ಏನು ಕಂಟೆಂಟ್ ಇಲ್ಲ, ಜಸ್ಟ್ ಒಂದು ವಿಡಿಯೋ ಹಾಕ್ಬೇಕಷ್ಟೆ. ಸೊ ಹಾಕ್ತೀನಿ, ನೋಡೋಣ. ಫುಲ್ ನ್ಯಾಚುರಲಾಗಿ ಮಾಡ್ತೀನಿ ವಿಡಿಯೋ, ವಿತೌಟ್ ಎಡಿಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ವಿತೌಟ್ ಎಡಿಟ್ ಅಂತೂ ಚಾನ್ಸೇ ಇಲ್ಲ ಮಾತಾಡೋಕ್ಕೆ. ಏನಕ್ಕೆ ಅಂದರೆ ಮಾತುಗಳು ಕಟ್ ಮಾಡಲೇಬೇಕಾಗುತ್ತೆ ಒಂದೊಂದು ಟೈಮು. ಸೊ ಇವಾಗ ಇಲ್ಲೇ ಸ್ವಲ್ಪ ಯೂನಿವರ್ಸಿಟಿ ಹತ್ರ ಹೋಗ್ತಾ ಇದೆ, ಸ್ವಲ್ಪ ಕೆಲಸ ಇತ್ತು. ಏಯ್ 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 ಯೂನಿವರ್ಸಿಟಿ 2 ನಿಮಿಷ ಆದರು ಯೂನಿವರ್ಸಿಟಿಗೆ ಹೋಗಿ. ಇಲ್ಲೇ ತುಮಕೂರಿಗೆ ಬಂದು ವ್ಲಾಗ್ ಸ್ಟಾರ್ಟ್ ಮಾಡಿದೆ. ಪರವಾಗಿಲ್ಲ, ಬನ್ನಿ, ಎಲ್ಲರೂ ಇರ್ತಾರೆ. ಯೂನಿವರ್ಸಿಟಿಗೆ ಸ್ಟ್ರೈಟ್ ಹೋದ್ರೆ ಹೋಗ್ಬೋದು. ಸ್ಟ್ರೈಟ್ ಹೋಗಿ ಬನ್ನಿ, ತೋರಿಸ್ತೀನಿ. ಏನಕ್ಕಮ್ಮ ಸೈಕಲ್ ತೊಳಿಯೋಕ್ಕಾಗಲ್ಲ, ಆ್ಯಕ್ಚುಲಿ ಅಪ್ಪಲ್ವಾ. ಸೊ ಈಗ ಜೀವನದಲ್ಲಿ ಈ ಥರ ಕತ್ಲೆ ಆಗ್ಬಿಡ್ತೈತೆ ಒಂದೊಂದು ಟೈಮು. ಅವಾಗ ಸೊ ಆಚೆ ಬರಬೇಕಾಗುತ್ತೆ ಬೆಳಕಿಗೆ ಎದ್ದ ಥರ. ಅಲ್ಲೇ ಕೂತ್ಕೊಂಡ್ರೆ ಅಲ್ಲೇ ಕುಂತ್ಕೊಂಡು ಕೊರಗಿ ಕೊರಗಿ ಸತ್ತೋಗ್ಬಿಡ್ತೀವಿ. ಬೆಳಕಿಗೆ ಬರಬೇಕು ಜನಗಳು. ಹಿಂಗೆಲ್ಲ ಹಿಂಗೈತೆ. ವಾಣ 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 ಇವರು ಹಂಗೋಗಿದ್ರು ಹೋಗ್ಬೋದಾಗಿತ್ತು. ಹಿಂಗೆ ಯಾಕಪ್ಪ ಹೋಗ್ತಾ ಇದ್ದೀನಿ ಅಂದರೆ ಒಂದು ಸ್ವಲ್ಪ ಒಂದು ವಿಡಿಯೋ ಒಂದು ಮಿನಿಮಮ್ 6-7 ಮಿನಿಟ್ಸ್ ಇರಬೇಕಲ್ಲ. ಅದರಲ್ಲಿ ಏನಾದರೂ ತೋರಿಸ್ಬೇಕಲ್ಲ ಗುರು. ಸುಮ್ಮನೆ ಅಂತೂ ನೋಡಲ್ಲ ಜನಗಳು, ಒಳ್ಳೆಯದೆಲ್ಲ ಮಾತಾಡಿದ್ರೆ ನೋಡೋದೇ ಇಲ್ಲ. ಎಷ್ಟೋ ಜನ ನೋಡ್ತಾರೆ, ನೋಡಲ್ಲ ಅಂತಲ್ಲ. ಆ್ಯಕ್ಚುಲಿ ನೋಡಿ, ಆ ಹುಡುಗ ನೋಡ್ತಾ ಇದ್ದ ಪಾಪ. ಅದೆಲ್ಲ ಅವ್ನು ಕಂಟೆಂಟ್ ಮಾಡಬೇಕು. ಇನ್ನೇನು ಗುರು ಸಮಾಚಾರ ಎಲ್ಲ ಹೇಗಿದ್ದೀರಪ್ಪ? ಎಷ್ಟೋ ವರ್ಷ ಆದಮೇಲೆ, ಎಷ್ಟೋ ವರ್ಷ ಅಲ್ಲ, 1 ವರ್ಷ ಆಗೋಯ್ತು, ಹೇಗಿದ್ದೀರ ಅಂತ ಕೇಳಿ ನಿಮ್ಮನ್ನೆಲ್ಲ. ಸೊ ಇನ್ಸ್ಟಾದಲ್ಲಿ ರೀಲ್ಸ್ ಅಪ್ಲೋಡ್ ಮಾಡ್ತಾಯಿದ್ದೆ, ಅದು ಸ್ವಲ್ಪ ಡಿಲೇ ಆಗಿ, ಅಂದರೆ ಸ್ವಲ್ಪ ಚೆನ್ನಾಗಿ ಆಡಿಸ್ದೆ. ಇವಾಗ ಆಡೋಕೆ ಆಗ್ತಾಯಿಲ್ಲ. ಏನಕ್ಕಪ್ಪ ಅಂದರೆ ವಿಡಿಯೋಸ್ ಮಾಡ್ತಾಯಿರ್ಲಿಲ್ವಲ್ಲ ಇಷ್ಟು ದಿವಸ. ಸೊ ಹಂಗಾಗಿ ಇನ್ಮೇಲೆ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಕ್ಚುಲಿ ಆದರೂ ವ್ಯೂಸ್ ಹೋಗ್ತಾಯಿಲ್ಲ, ಏನಕ್ಕೆ ಅಂತ ನನಗೂ ಗೊತ್ತಿಲ್ಲ ಗುರು. ಬೈಕ್ ಓಡ್ಸೋಕ್ಕೂ ಇವಾಗ ಭಯ ಆಗ್ತಾಯಿದೆ. ಏನಕ್ಕೆ ಅಂದರೆ ಈ ಆ್ಯಕ್ಸಿಡೆಂಟ್ಗಳು ಒಂದೊಂದ್ಸತಿ ನನಗೆ ಯೋಚನೆ ಬಂದುಬಿಡ್ತೈತೆ. ಈಗ ನಾನು ಕರೆಕ್ಟಾಗಿ ಗೊತ್ತಾಯಿದ್ರೆ ಇನ್ನೊಬ್ಬ ಯಾರ ಬಂದು ಕೂತ್ಬಿಟ್ರೆ ಏನಪ್ಪ ಮಾಡೋದಂತ ಮನೆಯಲ್ಲೆಲ್ಲ ಹೇಳಿ 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 ಆ ಥರ ಆಗ್ಬಿಟ್ಟೈತೆ ಜೀವನ. ಏನಕ್ಕೆ ಅಂತ ಗೊತ್ತಿಲ್ಲ. ಜೀವನದಲ್ಲಿ ಈ ಥರ ಬರ್ತಾ ಇರ್ತಾರೆ, ಈ ಥರ ಹೋಗ್ತಾ ಇರ್ತಾರೆ, ಈ ಥರ ಅಡ್ಡಗಳು ಸಿಗುತ್ತೆ. ಆವಾಗ ಎದ್ದು ನಿಂತ್ಕೊಬೇಕು ಗುರು. ಈ ಥರ ಅಡ್ಡ ಬರ್ತಾರೆ, ಆವಾಗೆಲ್ಲ ಈ ಥರ ಒಳ್ಳಾಡ್ಕೊಂಡು ಹೋಗ್ಬಿಟ್ರೆ ಜೀವನ ಪಾಸ್ ಆಗುತ್ತೆ. ನೋಡಿ, ನಮ್ಮ ತುಮಕೂರಲ್ಲಿ ಆರೇನೂ ಸಿಕ್ಬಿಡ್ತು. ಈ ಥರ ಒಳ್ಳೆ ಜನಗಳು ಬರ್ತಾರೆ ಅವಾಗವಾಗ. ಸೊ ಎಲ್ಲದನ್ನು ಅಕ್ಸೆಪ್ಟ್ ಮಾಡ್ಕೊಂಡು ಹೋದರೆ ಜೀವನ ಗುರು. ಅಯ್ಯೋ ಪಾಪ ಆಂಟಿ, ಬನ್ನಿ ಆಂಟಿ, ಇನೋವಾ ತಂದುಬಿಟ್ಟಿದ್ದಾರೆ ಕೃಷ್ಣ ಆಂಟಿ. ಸಾರಿ ಆಂಟಿ, ನೀನೇ 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 ನೀ ದೊಡ್ಡ ಕಾರ ಹೊರಟೋತಾರಪ್ಪ, ಚಿಕ್ಕ ಕಾರ ಹೋಗಲ್ಲ. ವೇಸ್ಟು, ತುಮಕೂರಲ್ಲಿ ಹಿಡಿಯೋತಾರ ಪೊಲೀಸ್ ಅವನಜ್ಜಿ, ಬೇರೆ ಕಡೆ ಎಲ್ಲೂ ಹಿಡಿಯಲ್ಲ ಗುರು. ಸೀರಿಯಸ್ಸಾಗಿ ಅಷ್ಟೊಂದು ಸ್ಟ್ರಿಕ್ಟಾಗಿ ಹಿಡಿದ್ಬಿಡ್ತಾರೆ. ಇಲ್ಲೆಲ್ಲ ಹೆವಿ ಸ್ಟ್ರಿಕ್ಟು, ಒಂದು ಮಿರರ್ಗೂ ಹಿಡಿದ್ಬಿಡ್ತಾರೆ ಗುರು. ಬೆಂಗಳೂರಲ್ಲಿ ಇವಾಗೆಲ್ಲ ಆ ಥರ ರೂಲ್ಸ್ ಇಲ್ಲ. ಇವಾಗ ಇಲ್ಲೆಲ್ಲ ಹೆವಿ ಸ್ಟ್ರಿಕ್ಟ್ ಅಂದರೆ ಸ್ಟ್ರಿಕ್ಟ್, ಏನು ಮಾತಾಡೋಕ್ಕೆ ಚಾನ್ಸೇ ಇರಲ್ಲ. ಇಲ್ಲಿ ಸಿಗಾಕೊಂಡ್ರೆ ಪಕ್ಕ ಫೈನ್ ಬರ್ದು ಕೈ ಕೊಟ್ಟಿರ್ತಾರೆ. ಅಲ್ಲೇ ಕಟ್ತಾ ಇರಬೇಕು, ಒಯ್ತಾ ಇರಬೇಕಷ್ಟೇ, ಎಕ್ಸ್ಟ್ರಾ ಮಾತೇ ಇಲ್ಲ. ಏಯ್ ನೀನೇ ನೀನೇ ನೀನೇ
ಮೊನ್ನೆ ಇಲ್ಲೇ ಸಿಗ್ನಲಲ್ಲಿ ಮುಂದೆ ಫೈನ್ ಕಟ್ತೇವೆ ಬರೋ 500. ಮಿರರ್ ಇಲ್ಲ, ನಂಬರ್ ಪ್ಲೇಟ್ ಇರಲಿಲ್ಲ, ಹಂಗೆ ಹಿಂಗೆ ಅಂತ ಹಾಕ್ಬಾರ್ದ್ರು. ನಾನೇನು ಮಾತಾಡೋಕ್ಕೂ ಚಾನ್ಸ್ ಕೊಡಲಿಲ್ಲ, ಬಡ್ದಡ್ದ ಮೇಲೆ ಕೊಡಲೇಬೇಕು, ಅವ್ರು ಏನು ಮಾಡಿದ್ರು ಬಿಡಲ್ಲ ಅಂತ ಗೊತ್ತಾಯಿತು. ಅದಕ್ಕೆ ಇವಾಗ ಒನ್ ಮೇಲೆ ಹೋಗ್ಲೇಬೇಕು ನಾನು. ಹುಡುಗರು ಸೈನ್ಸ್ ಕಾಲೇಜಿಗೆ ಬಂದೆ ನಾನು, ಇವಾಗ ಹೋಗ್ಬೇಕಾಗಿರೋದು ಹಾರ್ಟ್ಸ್ ಕಾಲೇಜಿಗೆ. ಏನಕ್ಕಪ್ಪ ಮುಂದೆ ಹೋಗಲಿಲ್ಲ ಅಂದರೆ ಸ್ವಲ್ಪ ಇಕ್ಕಟ್ ಆಗ್ಬಿಡ್ತೈತೆ ಅಂತ ಹೋಗಲಿಲ್ಲ. ಕ್ಯಾಮ್ರಾನ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಬಾಯ್. ಓ ವಾವ್, ಜೂನ್ದಲ್ಲಿ ಬೆಳಗ್ಗೆ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೆ, ಸಂಜೆ ಎಂಡ್ ಮಾಡ್ತಾ ಇದ್ದೀನಿ. ಎಂಡ್ ಮಾಡಬೇಕಾದ್ರೆ ಏನಪ್ಪ ಹೇಳೋದು ಅಂದರೆ, ಇನ್ನೇನು 23 ಮುಗ್ದೋಗ್ತಾ ಇದೆ, 24 ಬರ್ತಾ ಇದೆ. ಸೊ ಎಲ್ಲರಿಗೂ ಒಳ್ಳೇದಾಗಲಿ. ಎಷ್ಟೋ ಜನ ಬಂದಿರ್ತಾರೆ ಲೈಫಲ್ಲಿ, ಹಿಂಗೆ ಬಂದು ಹಂಗೆ ಹೋಗೋರು ಇರ್ತಾರೆ, ಬಂದು ಇದ್ದು ಎಷ್ಟೋ ಹೇಳ್ಕೊಟ್ಟು, ಒಳ್ಳೆಯದು ಕೆಟ್ಟದ್ದು ಎಲ್ಲ ಹೇಳ್ಕೊಟ್ಟು ಲಾಸ್ಟಿಗೆ. ಸೊ ಅದನ್ನೆಲ್ಲ ಮರ್ತಿ 24 ಬರ್ತಾ ಇದೆ ಮುಂದೆ. ಯಾರೋ ಬಿಟ್ಟೋಗಿದ್ದಾರೆ ಅಂತ ಯೋಚನೆ ಮಾಡೋ ಬದಲು ನಮ್ಮ ಕೆರಿಯರ್ ಬಗ್ಗೆ ನಾವು ಯೋಚನೆ ಮಾಡಿದ್ರೆ, ಆ ಬಿಟ್ಟೋಗಿರೋರ ಬಗ್ಗೆ ಯೋಚನೆ ಮಾಡೋದು ಕಮ್ಮಿ ಆಗಿಬಿಡುತ್ತೆ ಇವರು. ಸೀರಿಯಸ್ಸಾಗಿ ಲೈಫಲ್ಲಿ ಫಸ್ಟು ನಮ್ಮ ಲೈಫ್ ನಾವು ನೋಡಿಕೊಂಡ್ರೆ ಯಾವುದು ಮುಂದೆ ತೊಂದರೆ ಅಂತ ಯಾವುದು ಬರಲ್ಲ. ಫಸ್ಟು ಫ್ಯಾಮಿಲಿ, ಅವರಿಗೆ ಟೈಮ್ ಕೊಡಬೇಕು. ಈ ಬಿಟ್ಟೋದವ್ರಿಗೆಲ್ಲ ಟೈಮ್ ಕೊಟ್ಟಿರ್ತೀವಲ್ಲ, ಅಷ್ಟು ಫ್ಯಾಮಿಲಿಗೆ ಟೈಮ್ ಕೊಟ್ಟಿದ್ರೆ ಎಲ್ಲೆಲ್ಲೋ ಹೋಗ್ಬಿಡ್ತೀವಿ ಲೈಫಲ್ಲಿ. ಸೊ ಅಷ್ಟು ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಅಡ್ವಾನ್ಸ್ ಹ್ಯಾಪಿ ನ್ಯೂ ಇಯರ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಕೊನೆ ಮಾಡ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಬಾಯ್.